ವೆಲ್ಕಮ್ ಟು ಸವಿ ಭೋಜನ. ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ಸ್ಪೆಷಲು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರಿಕ್ವೆಸ್ಟ್ ಇತ್ತು ಈ ರೆಸಿಪಿ ಹೇಗೆ ಮಾಡೋದು, ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಒಂದು ಕಾಲು ಕೆ ಜಿಯಷ್ಟು ಆಗೋಷ್ಟು ಅಕ್ಕಿನ ತೊಗೊಂಡು ವಾಶ್ ಮಾಡಿ ನೀಟಾಗಿ ಉದ್ದುದ್ರ ಅನ್ನ ಮಾಡಿಕೊಂಡಿದ್ದೀನಿ ನಾನು. ಉಪ್ಪಾಕಿ ನೋಡಿ, ನಾನಿಲ್ಲಿ ಒಂದು ತುತ್ತಪ್ಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮಗೆ ಹುಳಿ ಮಾವಿನಕಾಯಿ ಸಿಗೋದ್ರೂ ಪರವಾಗಿಲ್ಲ, ತೋತಪ್ಪುರಿ ಸಿಗೋದ್ರೂ ಪರವಾಗಿಲ್ಲ, ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ತೋತಪ್ಪುರಿ ಮಾವಿನಕಾಯಲ್ಲಿ ಚಿತ್ರಾನ್ನ. ಇದರಲ್ಲಿ ನಾನು ಇಷ್ಟು ಯೂಸ್ ಮಾಡೋದಿಲ್ಲ, ಒಂದ್ ಪಾವ್ ಅಕ್ಕಿಗೆ ನಾನು ಇದ್ರಲ್ಲಿ ಒಂದು ಅರ್ಧ ಭಾಗದಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಒಂದು ಕಾಲು ಟೀ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಒಣಮೆಣಸಿನ್ಕಾಯಿ, ಒಂದು 5 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದೆಳೆ ತೆಂಗಿನಕಾಯಿ ತುರಿ, ನಂತರ ಕೊತ್ತಂಬರಿ ಸೊಪ್ಪು, ಇದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಇದೊಂದು 3-4 ಟೀ ಸ್ಪೂನ್ ಕಡಲೆಕಾಯಿ ಬೀಜ, ನಿಮಗೆ ಜಾಸ್ತಿ ಬೇಕು ಅಂದ್ರೆ ಯೂಸ್ ಮಾಡ್ಬೋದು, 1/2 ಟೀ ಸ್ಪೂನ್ ಅರಶಿನ ಪೌಡರು, 1/4 ಟೀ ಸ್ಪೂನ್ ಅಷ್ಟು ಹಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮಾವಿನಕಾಯಿ, ಸಪೋಸ್ ಏನಾದರೂ ಮೇಲ್ಗಡೆ ಸಿಪ್ಪೆ ಕಹಿ ಕಹಿ ಅನ್ಸಿದ್ರೆ ಸಿಪ್ಪೆ ತೆಗೆದು ಬೇಕಾದ್ರೆ ನೀವು ತುರ್ದಿಟ್ಕೊಬಹುದು, ಕಹಿ ಇಲ್ಲ ಅಂತ ಹೇಳಿದ್ರೆ ಸಿಪ್ಪ ಸಹಿತಾನೆ ಇದನ್ನ ತುರ್ದಿಟ್ಕೊಳ್ಳೋಣ. ನೋಡಿ, ನಾನು ಮಾವಿನಕಾಯಿನ ಅರ್ಧದಷ್ಟು ಮಾತ್ರ ತುರ್ದಿಟ್ಕೊಂಡಿದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಇವಾಗ ನಾನು ಈ ಮೆಣಸಿನ್ಕಾಯಿಗಳು ಹಾಕೊಳ್ತಾ ಇದ್ದೀನಿ, ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ತುಂಬ ಜಾಸ್ತಿ ಬೇಡ. ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಏನಕ್ಕಂದ್ರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈ ರೀತಿ ಪೇಸ್ಟ್ ಮಾಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತೆ ಏನಾದ್ರು ಸಪೋಸ್ ಮಕ್ಕಳುಗಳು ಕರ್ಬೇವಿನ ಸೊಪ್ಪನ್ನು ಎತ್ತಾಕ್ತಾರೆ ಅನ್ನೋದಿತ್ತು ಅಂದ್ರೆ ಈ ಮೆಣಸಿನ್ಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ನೀವು ತರಿ ತರಿ ಪೇಸ್ಟ್ ಮಾಡ್ಕೊಬಹುದು. ಇಷ್ಟು ತರಿ ಪೇಸ್ಟ್ ಆದ್ರೆ ಸಾಕು, ಈಗ ಒಗ್ಗರಣೆ ಶುರು ಮಾಡ್ಕೊಳ್ಳೋಣ. ಹೊಸ ಮಾಡ್ಕೊಂಡು ಬಾಣಲಿ ಬಿಸಿ ಮಾಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ, ಗ್ಯಾಸ್ ಫ್ಲೇಮ್ನ ಮೀಡಿಯಂ ಇಟ್ಕೊಳ್ಳಿ, ಥ್ರೋಟ್ ಫುಲ್ ಮಾಡೋ ತನಕ. ನಂತರ ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ನಂತರ ಜೀರಿಗೆ, ಇದನ್ನೆಲ್ಲ ಹಾಕೊಂಡು 1-2 ಸೆಕೆಂಡ್ ಹುರ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಬೇಕು, ಇದೊಂದು ಸ್ವಲ್ಪ ಕೆಂಪಿಗೆ ಆಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಬ್ರೌನ್ ಆದ ತಕ್ಷಣ ಇದಕ್ಕೆ ಇಂಗು, ಕರಿಬೇವು, 2 ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ, ಇದನ್ನು ಹುರ್ಕೊಳ್ಳೋಣ. ತುರ್ದಿರೋಂಥ ಮಾವಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಇದನ್ನು 1-2 ಸೆಕೆಂಡ್ ಇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಆದಷ್ಟು ಕಾಯಿ ಮಾವಿನಕಾಯಿ ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ಹಣ್ಣಾಗಿರೋ ಮಾವಿನಕಾಯಿ ತೊಗೊಂಬೇಡಿ. ಅರಶಿನ ಪೌಡರು, ಇದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ನಂತರ ಸಕ್ಕರೆ, ಕಾಯಿ ತುರಿ, ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇಮಿಡಿಯೇಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಯಾವುದೇ ರೀತಿಯ ಬೆಳ್ಳುಳ್ಳಿ ಈರುಳ್ಳಿ ಬಳಸದೇ ಇರೋದ್ರಿಂದ ನೀವು ಬೇಕು ಅಂತ ಹೇಳಿದ್ರೆ ದೇವ್ರ ನೈವೇದ್ಯ ಹಿಡ್ಕೊಂಡು ಇದನ್ನು ಮಾಡಾಕ್ಬೋದು, ತುಂಬ ರುಚಿಯಾಗಿರುತ್ತೆ. ಆಗಿದೆ, ಇವಾಗ ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡಿ. ನೋಡಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.